ನಮ್ಮ ಯೋಗರಾಜ್ ಭಟ್ರು ಈ ಸಾರಿ ಮತ್ತೊಂದು ಸಿನಿಮಾವನ್ನು ತಗೊಂಡು ನಮ್ಮ ಮುಂದೆ ಬರ್ತಿದ್ದಾರೆ. ಸಿನಿಮಾದ ತುಂಬ ದೊಡ್ಡ ದೊಡ್ಡ ಕಲಾವಿದರು, ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್, ಅದ್ಭುತವಾದ ಲೊಕೇಶನ್ಸ್, ಸೂಪರ್ ಡಿರೆಕ್ಟರ್ ಆ್ಯಂಡ್ ಪ್ರೊಫೆಷನಲ್ ಪ್ರೊಡ್ಯೂಸರ್. ಸೊ ಈ ಸಿನಿಮಾದ ಬಗ್ಗೆ, ಅಂದರೆ ಕರ್ನಾಟಕ ದಮನಕ ಸಿನಿಮಾದ ಬಗ್ಗೆ ನಮ್ಮ ಯೋಗರಾಜ್ ಭಟ್ರು ಏನು ಹೇಳ್ತಾರೆ, ಅವರ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಹೇಗೆ ಶೇರ್ ಮಾಡ್ಕೊಳ್ತಾರೆ ನೋಡೋಣ. ಬನ್ನಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ನೋಡೋವ್ರಿಗೆಲ್ಲ ನಮಸ್ಕಾರ. ಸೊ ಭಟ್ರು ಕತೆ ಮಾಡ್ತಾರೆ ಅಂದರೆ ಹುಡುಗರಿಗೆ ಕತೆ ಮಾಡೋದೇ ಹೆಚ್ಚು, ಹುಡುಗರಿಗೆ ಫನ್ ಫನ್ ಬರಿತೀರಿ, ಆದರೆ ಶಿವಣ್ಣ ಅವ್ರಿಗೆ ಕತೆ ಮಾಡುವಾಗ ಏನೆಲ್ಲ ಚಾಲೆಂಜಸ್ ಇತ್ತು ಅಂತ? ಅವರು ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಹುಡುಗರು. ಸೊ ಅವನ್ನ ನಾನೊಂದು ಕಡೆ ನವಜಾತ ಶಿಶು ಅಂತಾನು ಅಂದೆ ಅವರಿಗೆ. ತುಂಬ ಒಂಥರ ನಾಚಿಕೆ ಖುಷಿ ಎಲ್ಲ ಒಟ್ಟೊಟ್ಟಿಗೆ ಆಯಿತು ಅವರಿರೋದೇ ಹಾಗೆ. ಸೊ ಒಂದು ಹುಡುಗ ಬುದ್ಧಿ ನನಗೆ ತುಂಬ ಇಷ್ಟ ಶಿವಣ್ಣ ಸರಲ್ಲಿ, ಮತ್ತು ಪ್ರಭು ಕೂಡ ತುಂಬ ತುಂಟರು. ಅದು ನನಗೆ ಅದು ಎಲ್ಲಿ ತುಂಟುತನ, ಒಂದು ಡಿಗ್ನಿಫೈಡ್ ಪೋಲಿತನ ಇರುತ್ತೋ ಅಲ್ಲೆಲ್ಲ ಕೆಲಸ ತುಂಬ ಸುಲಭ. ನಾನು ಮತ್ತು ಕಥೆಗಾರ ರವಿಕಿರಣ್ ವಿಕ್ರಾಸ್ ಇವರಿಬ್ಬನ್ನು ಮೀಟಾದ ದಿವಸ ಎಲ್ಲ ಒಂದು 10 ಸೀನ್ ಎದುರ್ಕೊಂಡು ಹೋಗೋದು ಮುಂದೆ. ಅಷ್ಟು ಎನರ್ಜಿ ಕೊಟ್ಟಿದ್ದಾರೆ ಶಿವಣ್ಣ ಸರ್ ಮತ್ತು ಪ್ರಭು ಸರ್. ಎಲ್ಲಿ ಅನುಭವ ಇರುತ್ತೋ ಅಲ್ಲಿ ಕೆಲಸ ತುಂಬ ಸುಲಭ. ಸೊ ಯಾವುದು ಕಾಂಪ್ಲಿಕೇಶನ್ಸ್ ಅಂತೂ ಇರಲಿಲ್ಲ, ತುಂಬ ಪವರ್ಫುಲ್ಲಾಗಿ ಅಚ್ಚುಕಟ್ಟಾಗಿ ಬೇಗ ಮುಗೀತು. ಸುದೀಪ್ ಸರ್ ಹೇಳಿದರು ಶಿವಣ್ಣ ಅವ್ರದ್ದು ಮತ್ತು ಪ್ರಭುದೇವ ಅವ್ರದ್ದು ಒಂದು ರೇರ್ ಕಾಂಬಿನೇಷನ್ ಅಂತ. ಸೊ ಇದೇ ನಮಗೆ ಸಿನಿಮಾ ನೋಡೋದಕ್ಕೆ ಕಾರಣ ಆಗಬಹುದಾ ಅಂತ ಹೇಳಿ? ಖಂಡಿತ, ಅದು ಈ ಮೊದಲೇ ಯಾವತ್ತೋ ಬರೋ ಕಾಂಬಿನೇಷನ್ ಅಂತ ಬಹಳ ಜನ ಹೇಳ್ತಾರೆ. ಬಟ್ ಅದು ಯಾವ ಕಾರಣಕ್ಕಾಗಿ ಆಗಿರಲಿಲ್ಲ ನನಗೂ ಗೊತ್ತಿಲ್ಲ. ಯಾಕಂದರೆ ಇವರು ನೃತ್ಯಪಟುಗಳು, ಪ್ರಭು ಸರಂತೂ ತುಂಬ ದೊಡ್ಡ ನೃತ್ಯಕ್ಕೆ ಇನ್ನೊಂದು ಪ್ಯಾರಲಲ್ ಹೆಸರು ಅವರು. ಎಸ್, ಇಬ್ಬರು ನೃತ್ಯ ಪ್ರಿಯರು, ಮತ್ತು ಇಬ್ಬರಿಗೂ ಸಾಕಷ್ಟು ಅನುಭವ ಇದೆ. ಆಮೇಲೆ ಇಬ್ಬರದ್ದು ಒಂದು ದೋಸ್ತಿ ಬೇಕಿತ್ತು ಸಿನಿಮಾದಲ್ಲಿ. ಅವರು ಇಬ್ಬರು ಕುತಂತ್ರಿಗಳು, ಫ್ರಾಡ್ಗಳು, ಒಬ್ಬ ಕರ್ನಾಟಕ ಒಬ್ಬ ದಮನಕ. ಈ ನಯವಂಚನೆ ಮೋಸ ಇದರಲ್ಲೆಲ್ಲ ಕುಖ್ಯಾತರು ಇಬ್ಬರು. ಬಾಲ್ಯದಿಂದ ಅದನ್ನ ಮಾಡ್ಕೊಂಡು ಬಂದವರು ಅಂತ ಕಥೆ ಪಾತ್ರದ ನೀವು ನೋಡಿರ್ಬೋದು ಟೀಸರ್ ಅದರಲ್ಲಿದೆ. ಅಲ್ಲಿ ಆ ದೋಸ್ತಿ ವರ್ಕೌಟ್ ಆಗಬೇಕು. ತುಂಬ ದಿವಸ ಒಟ್ಟಿಗಿದ್ದಾಗ ಹೆಚ್ಚು ಮಾತಾಡೋದಿರಲ್ಲ, ಫ್ರೆಂಡ್ಶಿಪ್ ಎಲ್ಲಿರುತ್ತೆ ಅಲ್ಲಿ, ಕಣ್ಣು ಸೊನ್ನೆ ಕೈ ಸೊನ್ನೆ ಈ ಥರದ್ದೆಲ್ಲ ಇರುತ್ತೆ. ಅದು ಹೆಂಗೆ ಬರುತ್ತೆ ಆ ದೋಸ್ತಿ? ಫಸ್ಟ್ ಟೈಮ್ ಇಬ್ಬರು ಸಿಕ್ಕಿದ್ದಾರೆ ಒಟ್ಟಿಗೆ, ನಾವು ಯಾವತ್ತೂ ಮಾತು ಆಡಿಲ್ಲ, ರೀಡಿಂಗ್ಗಳಲ್ಲೂ ಸಪ್ರೇಟ್ ಸಪ್ರೇಟಾಗಿ ಕೊಟ್ಟಿದ್ದೀವಿ. ಹೆಂಗಿರುತ್ತೆ ಅಂತ ನೋಡಿಕೊಂಡ್ರೆ ಇವರು ಆ ಜನ್ಮ ಸ್ನೇಹಿತರು, ಎಲ್ಲೆಲ್ಲೋ ಚಿನ್ನಿದಾಂಡೆಲ್ಲ ಗಲ್ಲಿ ಕ್ರಿಕೆಟ್ ಎಲ್ಲ ಆಡಿಕೊಂಡು ಬೆಳೆದಂಥ ಸ್ನೇಹಿತರು ಅನ್ನೋ ಥರ ಆ್ಯಕ್ಟಿಂಗ್ ಶುರು ಮಾಡ್ಬಿಟ್ರು. ಅದೆಲ್ಲ ಅನುಭವದಿಂದ ಬರೋದು, ಎಕ್ಸ್ಪೀರಿಯೆನ್ಷಿಯಲ್ ವಿಸ್ಡಮ್ ಅಂತ ಕರೀತಾರೆ. ಅದು ಮಿತಿಮೀರಿ ಇರೋದ್ರಿಂದ ಶಿವಣ್ಣ ಸರ್ಗೆ ಮತ್ತು ಪ್ರಭು ಸರ್ಗೆ. ಆ ದೋಸ್ತಿ ಕೂಡ ತುಂಬ ದೊಡ್ಡ ಲೆವೆಲಿಗೆ ವರ್ಕೌಟ್ ಆಗೋಯಿತು, ಅದೊಂದು ಕುಟುಂಬ ಆಗೋಯಿತು ಅವ್ರದ್ದು, ಪ್ರಭು ಸರ್ದು ಶಿವಣ್ಣ ಸರ್ದೆಲ್ಲ ಒಂದು ಏನೋ ಒಂದು ಬ್ರದರ್ಹುಡ್ಡು, ಒಂದು ಭ್ರಾತೃತ್ವ ಎಲ್ಲ ಮಿಕ್ಸ್ ಆಗಿ ಅದ್ಭುತವಾಗಿ ಬಂದ್ಬಿಡ್ತು. ಇನ್ನು ಮೀಟದೇನೇ ವೀಣೆ ಹಾಡು ಒಂದು ರೀತಿ, ಒಂದು ಕಡೆ ರೊಮ್ಯಾನ್ಸು ಇದೆ, ಇನ್ನೊಂದು ಕಡೆ ಆ ತುಂಟತನ ಇದೆ. ಸೊ ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗಲಿಲ್ವಾ ಸರ್? ಅದು ಕಷ್ಟ ಅಂತಂದರೆ ಅದನ್ನು ಮಾಡೋಕ್ಕೆ ಇರೋದಲ್ವಾ, ಅದನ್ನು ಕಷ್ಟ ಅಂದ್ಬಿಟ್ರೆ ಅದು ತುಂಬ. ಮತ್ತು ಏನಕ್ಕಪ್ಪ ಕಷ್ಟಪಡ್ತೀವಿ, ಮನೆಗೆ ಹೋಗುವಂತಾರೆ. ಆ ಕಷ್ಟ ಪಡೋದಕ್ಕೆ ಜನಗಳು ಹಾಡು ಕೇಳೋದು, ಅದು ತುಂಬ ಎಂಜಾಯ್ ಮಾಡ್ಕೊಂಡು ಬರೆದಿರೋದ್ರಿಂದ ಅದು ಅದರ ಪ್ರತಿ ಸಾಲುಗಳು ಇನ್ನು ಸುಮಾರು ದಿನಗಳವರೆಗೆ ಜನ ಗುಣಗಾಡೋ ಥರ ಆಗುತ್ತೆ. ಅದು ಶಿವಣ್ಣ ಸರ್ಗೆ ಎಷ್ಟೋ ವರ್ಷಗಳ ನಂತರ ಅಂಟಿಸಿರೋರು ರೊಮ್ಯಾಂಟಿಕ್ ಹಾಡೋದು, ಪ್ರಿಯಾ ಆನಂದ್ ಅವರಿದ್ದಾರೆ. ಅದರ ವಿಶೇಷ ಏನಪ್ಪ ಅಂದರೆ ಪ್ರಭು ಸರ್ ಕೋರಿಯೋಗ್ರಫಿ ಮಾಡಿರೋದು ಆ ಹಾಡನ್ನು. ಅದು ಶಿವಣ್ಣ ಅವರ ವಿಶೇಷ ಕೋರಿಕೆ ಇತ್ತು ಮೊದಲಿಂದ, ಅವರೊಂದು ಸಾಂಗ್ ನನಗೆ ಕೋರಿಯೋಗ್ರಫಿ ಮಾಡಬೇಕು ಅಂತ. ನನಗೂ ನೃತ್ಯದ ಹಲವಾರು ಮಜಲುಗಳನ್ನು ತುಂಬ ಹತ್ತಿರದಿಂದ ತಿಳ್ಕೊಂಡೆ ನಾನು ಪ್ರಭು ಸರ್ ಕೋರಿಯೋಗ್ರಫಿ ಮಾಡಬೇಕಾದ್ರೆ. ಈಗ ನಾವು ಬರೆದ್ಬಿಡ್ತೀವಿ, ಏನೇನೋ ಬರೆದ್ಬಿಡ್ತೀವಿ. ಒಬ್ಬ ಒಂದು ನೃತ್ಯನ ಶೂಟ್ ಮಾಡೋರು, ನೃತ್ಯನ ಪರಿಕಲ್ಪನೆ ಮಾಡೋರು ಕೋರಿಯೋಗ್ರಫಿ ಅಂತ ಕರೀತಾರಲ್ಲ, ಅವರು ಆ ಬರೆದಿದ್ದನ್ನು ಹೆಂಗೆ ಜಸ್ಟಿಫೈ ಮಾಡ್ತಾರೆ ಅನ್ನೋದೊಂದು ಗಲಾಟೆ ಇರುತ್ತೆ ನಮ್ಮ ಕಡೆಯಿಂದ. ಆಮೇಲೆ ಅದು ಸಟ್ಲಾಗಿರಬೇಕು, ತುಂಬ ಆಬ್ವಿಯಸ್ ಆಗಿರಬಾರ್ದು, ಅದನ್ನು ತುಂಬ ಚೆನ್ನಾಗಿ ಮಾಡೋದು.
ಎಸ್. ಇನ್ನು ಈಗ ಕ್ಯಾಪ್ಟನ್ ಮಿಲ್ಲರ್, ಜೈಲರ್ ಈ ಸಿನಿಮಾಗಳ ನಂತರ ತಮಿಳಿನಲ್ಲಿಯೂ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ ಶಿವಣ್ಣಗೆ. ಸೊ ಅವರಿಗೆಲ್ಲ ಕರ್ನಾಟಕದ ಮನಕ ಸಿನಿಮಾವನ್ನು ತಮಿಳಿನಲ್ಲಿ ನೋಡುವಂಥ ಚಾನ್ಸ್ ಇದೆಯಾ? ಖಂಡಿತ, ಎಲ್ಲ ಭಾಷೆಗಳಲ್ಲೂ ಡಬ್ಬಿಂಗ್ ನಡೀತಿದೆ. ರಿಲೀಸ್ ಆಗಿ ಕೆಲವು ದಿನಗಳ ವ್ಯತ್ಯಾಸದಲ್ಲಿ ಬೇರೆ ಭಾಷೆಯಲ್ಲೂ, ಕನ್ನಡದಲ್ಲಿ ರಿಲೀಸ್ ಆಗಿ ಕೆಲವು ದಿನಗಳ ನಂತರ ಅಲ್ಲಿ ಎಲ್ಲ ರಾಜ್ಯಗಳಲ್ಲೂ ಬರುತ್ತೆ. ಎಸ್. ಇನ್ನು ಪ್ರಭುದೇವ ಸರ್ ಕೂಡ ಡೈರೆಕ್ಟರ್. ಸೊ ಶೂಟಿಂಗ್ ಟೈಮ್ನಲ್ಲಿ ನೀವು ಡೈರೆಕ್ಟ್ರು ಮಾತುಕತೆ ಹೆಂಗಿರ್ತಾ ಇತ್ತು ಅಂತ ಹೇಳಿ. ಅವರು ಯಾವತ್ತೂ ಅವರ ಡೈರೆಕ್ಷನ್ ಸ್ಕಿಲ್ಸನ್ನು ಇನ್ನೊಂದು ಟೀಮ್ ಜೊತೆ ಮಿಕ್ಸ್ ಮಾಡಲ್ಲ, ನನ್ನ ಜೊತೆಗಂತೂ ಮಾಡಿಲ್ಲ. ಅವರು ಏನೇ ಇದ್ದರೂ ಮೊದಲೇ ಹೇಳ್ಬಿಡ್ತಾರೆ, ಅಂದರೆ ಶೂಟಿಂಗ್ ಇನ್ನೊಂದು ವಾರ ಇದೆ ಅಂದಾಗ, ಅಥವಾ ಶೂಟಿಂಗು ಪ್ಯಾಕಪ್ ಆಗಿ ಆ ಶೆಡ್ಯೂಲ್ ಶುರು ಆಗೋ ಟೈಮಲ್ಲಿ ಅಥವಾ ಮುಗಿಯೋ ಟೈಮಲ್ಲಿ ಅವ್ರ ಅನಿಸಿಕೆನ ಹೇಳ್ತಾರೆ. ಒಂದು ಸ್ವಲ್ಪ ನೋಡ್ಕೊಳ್ಳಿ, ಅದು ಸ್ಕ್ರಿಪ್ಟ್ ಇರಬಹುದು, ಆಮೇಲೆ ಮೇಕಿಂಗು ಗೀಕಿಂಗಿಗೆಲ್ಲ ಇದನ್ನು ಹೇಳ್ತಾರೆ, ಸಜೆಷನ್ಸ್ ಕೊಡ್ತಾರೆ. ಬಟ್ ಯಾವತ್ತೂ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತೆಲ್ಲ ಹೇಳೋದೇ ಇಲ್ಲ. ಅದು ಅವ್ರ ದೊಡ್ಡ ಗುಣ, ಯಾಕಂದರೆ ಎಕ್ಸ್ಪೀರಿಯೆನ್ಸು ತುಂಬ ಇದ್ದಾಗ, ಈಗ ನಾವೇ ಎಲ್ಲೋ ಒಂದು ಕಡೆ ಆ್ಯಕ್ಟಿಂಗು ಅಂತೆಲ್ಲ ಕರೀತಾರೆ, ಅಲ್ಲಿ ಹೋದಾಗ ನಮ್ದು ಏನೇನೋ ಹೇಳೋಕೆ ಹೋಗ್ಬಿಡ್ತೀವಿ. ನಾನು ಅವರಿಂದ ಅದನ್ನ ಕಲಿತೆ. ಸುಮ್ಮನೆ ಹೋಗ್ಬಿಟ್ಟು ಅದೇನಾದ್ರು ಬಣ್ಣ ಹಚ್ಚಿದ್ರೆ ಹಚ್ಕೊಂಬಿಟ್ಟು ನೆಟ್ಟಿಗಿಲ್ಲ ಅಂದರೆ ಸೂಕ್ಷ್ಮದಲ್ಲಿ ಹೇಳ್ಬಿಟ್ಟು ಬೇಗ ಬಂದುಬಿಡ್ಬೇಕು. ಜಾಸ್ತಿ ಟೀಮ್ದು ತಲೆ ತಿನ್ನಬಾರ್ದು ಅಂತೆಲ್ಲ ನನಗೂ ಅನಿಸುತ್ತೆ. ಅದು ಅವರ ಮಹಾನ್ ಗುಣ ಅದು. ಎಸ್. ಇನ್ನು ಬಿರಾದರ್ ಅವರು ಕೂಡ ಅದ್ಭುತ ಕಲಾವಿದರು, 500ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ. ನೀವು ಅವ್ರನ್ನ ಹತ್ತಿರದಿಂದ ನೋಡಿದ್ದೀರಿ, ಸೊ ಭಟ್ರ ಕಣ್ಣಲ್ಲಿ ಬಿರಾದರ್ ಅವರು ಹೇಗೆ? ಅವರು ಅವರ ಮುಖದಲ್ಲೊಂದು ಶಾಶ್ವತ ಸಾಮಾನ್ಯತೆ ಇದೆ. ಅಂದರೆ ನೀವು ಏನೇ ಮಾಡಿದರೂ ತೀರಾ ಸರಳ, ಸಿಂಪಲ್, ಒಬ್ಬ ಕಡುಬಡವನ ಕ್ಲೋಸಪ್ಪು ಕಾಣುತ್ತೆ ಹೊರತು. ಪರಮಾದ್ಭುತ ನಟ ಉತ್ತರ ಕರ್ನಾಟಕದವರು, ಇದನ್ನ ಅಂದ್ರಲ್ಲೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ಕರ್ನಾಟಕ ದಮನಕರಿಗೆ ನಾಯಕಿಯರನ್ನು ಹುಡುಕುವಾಗ ಭಟ್ರ ಮೈಂಡಲ್ಲಿ ಏನೆಲ್ಲ ಆಯಿತು? ಆಯ್ಕೆ ಮಾಡುವಾಗ ಅವರಲ್ಲಿ ಫಸ್ಟ್ ಏನು ಕ್ವಾಲಿಟೀಸ್ ಇರಬೇಕಿತ್ತು ಅಂತ ನೀವು ಅಂದ್ಕೊಂಡ್ರಿ? ಪ್ರೆಸೆನ್ಸ್ ಆಫ್ ಟೈಮ್ ಇರಬೇಕು. ಯಾ ನಟ ಆಗಲಿ ನಟಿಯರಾಗಲಿ ತುಂಬ ಪೀಕಲ್ಲಿ ಇರಬೇಕು. ಅದು ನನಗೆ ಅವತ್ತಿನ ಕಾಲದ ಹ್ಯೂಮರು, ಇವತ್ತಿನ ಕಾಲದ ಸುಮಾರು ವಿಷಯಗಳು ಗೊತ್ತಿರಬೇಕು, ಅದೇ ಥರ ಹಳೆಯದು ಗೊತ್ತಿರಬೇಕು. ಒಂದು ಆ್ಯಕ್ಟಿಂಗ್ ಮಾಡ್ತಾರೆ ಅಂದರೆ ಒಂದು 50 ವರ್ಷ ಹಿಂದೆ, ಒಂದು 50 ವರ್ಷ ಮುಂದೆವರೆಗೆ ಆ ನಟನೇನ ಯಾವಾಗ ನೋಡಿದಾಗಲೂ ಫ್ರೆಶ್ ಅನಿಸ್ಬೇಕು. ಅದನ್ನು ಮಾಡುವಂಥದ್ದು ಒಂದು ಬೇರೆ ಮಿನಿಮಮ್ ಹಠ ಅವರಲ್ಲಿದ್ದರೆ ತಗೋದು ಸುಲಭ, ಇಲ್ಲಾಂದರೆ ಅದನ್ನು ಕಲಿಸೋಷ್ಟರಲ್ಲೇ ನಮ್ಮದು ಶೆಡ್ಯೂಲ್ ಪ್ಯಾಕಪ್ ಆಗಿ ಹೋಗುತ್ತೆ. ಇನ್ನು ನಿಮ್ಮ ಸಿನಿಮಾದಲ್ಲಿ ಸರ್ ಕತೆ ಹೇಳ್ತಾನೆ ಅಲ್ಲಿನ ಭೌಗೋಳಿಕ ಪ್ರದೇಶವನ್ನು ದುಡಿಸ್ಕೊಳ್ತೀರಿ, ಇಲ್ಲಿ ಹೇಗೆ ಅದು ಅಂತ? ಇದು ಇಡೀ ಸಿನಿಮಾದ ಹಿನ್ನೆಲೆ ಉತ್ತರ ಕರ್ನಾಟಕದ್ದು ಕರಿಮಣ್ಣು. ಆ ಕರಿಮಣ್ಣಿನಿಂದನೇ ಕರಿ ನಾಡು ಅಂತ, ಹಾಗೆ ನಂತರ ಕರುನಾಡು ಆಗಿದ್ದು ಅಂತ ದಾಖಲೆಗಳಲ್ಲಿ ಅಲ್ಲಲ್ಲಲ್ಲಿ ಇದೆಯಂತೆ. ನಾನು ಕೆಲವು ಕಡೆ ಓದಿದ್ದೆ ಅದನ್ನು. ನಾನು ಉತ್ತರ ಕರ್ನಾಟಕದಲ್ಲಿ ಓದಿ ಬೆಳೆದವನು, ಹುಟ್ಟಿದ ಕರಾವಳಿ ಬಟ್ ಓದು ಬಾಲ್ಯ ಎಲ್ಲ ನಡೆದಿದ್ದು ಉತ್ತರ ಕರ್ನಾಟಕದಲ್ಲಿ. ಆ ಭಾಷೆ, ಅದರ ಸೊಗಡು, ಅದರ ಬನಿ, ಅದರ ಓಘ ಎಲ್ಲವೂ ನನಗೆ ಬಹಳ ಇಷ್ಟ. ಅದರಲ್ಲಿರೋ ಮ್ಯೂಸಿಕ್ಕು, ಸುಮ್ಮನೆ ನಾವು ಮಾತಾಡಿದ್ರು ಉತ್ತರ ಕರ್ನಾಟಕದವರು ಆ ಮಾತಲ್ಲಿ ಒಂದು ಸಂಗೀತ, ಒಂದು ತಾಳ ಲಯ ಸಿಗ್ತದೆ. ಅದನ್ನು ಎಲ್ಲ ತರಬೇಕು ಪರದೆಗೆ ಅಂತ ಸುಮಾರು ಕಡೆ ಹಾಡುಗಳಲ್ಲಿ ಅಲ್ಲಿ ಟ್ರೈ ಮಾಡ್ತಿದ್ದೆ. ಫುಲ್ ಫ್ಲೆಡ್ ಆಗಿ ಈ ಸಿನಿಮಾದಲ್ಲಿದೆ. ಶಿವಣ್ಣ ಸರು ಮತ್ತು ಪ್ರಭು ಸರು ಬೆಂಗಳೂರು ಮೈಸೂರು ಪ್ರಾಂತ್ಯದವರು, ಮಿಕ್ಕಿದ ಎಂಟೈರ್ ಬ್ಯಾಕ್ಗ್ರೌಂಡು ಉತ್ತರ ಕರ್ನಾಟಕ. ಸುದೀಪ್ ಸರ್ ಹೇಳ್ತಾರೆ ಭಟ್ರು ಅಂದ್ರೇ ಸಲಿಗೆ ಅಂತ, ಹಳೆ ಒಡನಾಟ ಇರಬಹುದಾಯ್ತು ಅಂತ ಹೇಳಿ. ಹೋ, ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಮತ್ತು ಸುಮಾರು ಕಷ್ಟ ಸುಖಗಳನ್ನು ಹಂಚ್ಕೊಂಡಿದ್ದೀನಿ ಸರ್ ಹತ್ರ, ಸುದೀಪ್ ಸರ್ ಹತ್ರ. ಆಮೇಲೆ ಅವರ ಸಹೃದಯತೆ ನಂಗೆ ತುಂಬಾ ಇಷ್ಟ. ಯಾವತ್ತಿಗೂ ಒಂದು ಏನನ್ನಾದರೂ ಒಂದು ಹೇಳಿದರೆ ಅಥವಾ ಒಂದು ಕೇಳಿದ್ರೆ ಅದು ವ್ಯಾಲಿಡ್ ಹೌದೋ ಅಲ್ವೋ ಅನ್ನೋದನ್ನು ಹೇಳೋದಕ್ಕಿರೋ ಕೆಲವು ಸ್ನೇಹಿತರಲ್ಲಿ ಸುದೀಪ್ ಸರ್ ಒಬ್ಬರು. ಆಮೇಲೆ ನಾರ್ಮಲಿ ನಾನು ಬಯಸ್ಕೊಳ್ಳೋದು ಕಮ್ಮಿ, ನನಗೆ ಯಾರು ನೇರವಾಗಿ ಬೈಯೋ ಅಧಿಕಾರ ಅಂತ ಇದ್ದರೆ ಅದು ಸುದೀಪ್ ಸರಿಗೆ. ಅದು ಸುಮಾ ಅಂದರೆ ಕ್ಯಾಮ್ರಾ ಮುಂದೆ ಭಯಲ್ಲ, ಬಟ್ ಅವ್ರಿಗೆ ಆ ಪವರ್ ಇದೆ, ತುಂಬ ರೆಸ್ಪೆಕ್ಟ್ ಅವರು ಅಂದರೆ.
ಎಸ್ ಸರ್. ಸೊ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಂತ ಹೇಳಿದ್ರೆ ಪ್ರೊಫೆಷನಲ್ ಪ್ರೊಡ್ಯೂಸರ್ ಅಂತ ಕರೆಸ್ಕೊಂಡವರು. ಈಗ ರಾಕ್ ಲೈನ್ ಸರ್ ಕೂಡ ಅದೇ ಹಾದಿಲ್ಲಿದ್ದಾರೆ. ಸೊ ನೀವು ಕಂಡ ಹಾಗೆ ರಾಕ್ ಲೈನ್ ಸರ್ ಹೇಗೆ ಮತ್ತು ಅವರ ಕ್ವಾಲಿಟೀಸನ್ನು ಭಟ್ರು ಹೇಗೆ ಗುರುತಿಸ್ತಾರೆ ಅಂತ ಹೇಳಿ. ಅವರು ಯಾವತ್ತೋ ಒಂದು ಅಂತಾರಾಜ್ಯ ಹೊರರಾಜ್ಯ ದೊಡ್ಡ ದೊಡ್ಡ ನಾಯಕ ನಟರು ಅವ್ರದ್ದೆಲ್ಲ ಪಟ್ಟಿ ಹಾಕ್ಕೊಂಡು ಯಾವತ್ತಿಂದನೂ ರೌಂಡ್ ಹೊಡಿತಾನೆ ಇದ್ದಾರೆ. ಒಂದು ಅಗಾಧ ನಾಲೆಜ್ ಅವರಿಗೆ ಪ್ರೊಡಕ್ಷನ್ ಬಗ್ಗೆ. ಆಮೇಲೆ ಎಷ್ಟೋ ಸತಿ ಈ ಪ್ರೊಡಕ್ಷನ್ ಅಂದರೆ ಏನು, ಮಾರ್ಕೆಟಿಂಗ್ ಅಂದರೆ ಏನು, ಸಿನಿಮಾ ಯಾಕೆ ಮಾಡಬೇಕು, ಹೇಗೆ ಮಾರಬೇಕು ಇವೆಲ್ಲ ಕಡಿಮೆ ಗೊತ್ತಿದ್ದರೆ ಆ ನಿರ್ಮಾಣ ಸಂಸ್ಥೆಗಳ ಜೊತೆ ಒಂದು ಈಕ್ವೇಷನ್ಸು ಸರಿ ಹೋಗೋಲ್ಲ. ಅದು ಇಡೀ ಟೀಮ್ ಜವಾಬ್ದಾರಿ ಆಗ್ಬಿಡುತ್ತೆ ಅದನ್ನು ಮಾರ್ಕೆಟಿಂಗ್ ಮಾಡೋದು. ಬಟ್ ಎಲ್ಲದೂ ಗೊತ್ತು ರಾಕ್ ಲೈನ್ಸ್ ಅವರಿಗೆ, ಇನ್ನೇನು ಡೌಟ್ ಗೊತ್ತು. ನಟರು ಅಂದರೆ ಏನು, ಸ್ಟಾರ್ಗಳಂದ್ರೇನು, ಯಾರನ್ನ ಹಾಕ್ಕೊಂಡ್ರೆ ಏನಾಗ್ತದೆ, ಕ್ಯಾಸ್ಟಿಂಗಲ್ಲಿ ತುಂಬ ನಾಲೆಜ್ ಇದೆ ಅವರಿಗೆ. ಆಮೇಲೆ ಹಾಡುಗಳು, ಅವರ ಗೆಳೆಯ ಸೂರ್ಯದು ಜಂಗ್ಲಿ ಸಿನಿಮಾದಿಂದ ಮನಸಾರೆ ನಾನು ಮಾಡಿದೆ ಜಂಗ್ಲಿ ಗೆಳೆಯ ಸೂರಿ ಡೈರೆಕ್ಟ್ರು. ಅಲ್ಲಿಂದ ನಮ್ಮ ಒಡನಾಟ, ಇದು ಆಲ್ಮೋಸ್ಟ್ ಎರಡನೇ ಸಿನಿಮಾ. ಮತ್ತು ತುಂಬ ಬೇರೆ ಬೇರೆ ಸಿನಿಮಾಗಳಿಗೂ ಕೆಲಸ ಮಾಡಿದ್ದೀನಿ ನಾನು ರಾಕ್ ಲೈನ್ ಸರಿಗೆ. ತುಂಬ ಎಕ್ಸ್ಪೀರಿಯನ್ಸ್ಡ್ ನಿರ್ಮಾಣ ಸಂಸ್ಥೆ ಅದು. ಆ್ಯಂಡ್ ಪ್ರಾಪರ್ ಒನ್ ಆ್ಯಂಡ್ ಓನ್ಲಿ ಡಿಸಿಷನ್ ಮೇಕರ್ ಅವರಲ್ಲಿ. ಪ್ರತಿಯೊಂದನ್ನು ಹತ್ತಿರದಿಂದ ನೋಡ್ತಾರೆ. ಒಂದಿಷ್ಟು ದುಡ್ಡು ಬಾವಿಗೆ ಹಾಕ್ತಿದ್ದೀವಿ ಅಂದ್ರೂ ಅದು ಯಾಕೆ ಹಾಕ್ತಿದ್ದೀವಿ, ಎಷ್ಟು ಹಾಕ್ತಿದ್ದೀವಿ ಅನ್ನೋದು ಅದಕ್ಕೊಂದು ಎಸ್ಟಿಮೇಷನ್ ಇರುತ್ತೆ ಅವ್ರದ್ದು. ಅದು ಕಲಿಬೇಕು ಅವರಿಂದ. ದುಡ್ಡು ಇತ್ಯಾದಿ ಇತ್ಯಾದಿ ಎಲ್ಲ ಗೊತ್ತಾಗಲ್ಲ. ದೊಡ್ಡ ದೊಡ್ಡ ವ್ಯವಹಾರ ಮಾತಾಡಿ ಹೋಗಿ ನಾವು ಬರ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಅವ್ರು ಹಾಗಲ್ಲ, ವ್ಯವಹಾರನ ವ್ಯವಹಾರ ಥರನೇ ಮಾಡ್ತಾರೆ, ರಿಲೇಷನ್ಗಳನ್ನು ರಿಲೇಷನ್ ಥರನೇ ನೋಡ್ತಾರೆ. ಅದೆಲ್ಲ ತುಂಬ ಕ್ಲೀನ್ ಸೆಕ್ಷನ್ ಇದೆ ಅವ್ರಿಗೆ. ಈ ಈಸ್ ಅ ವೆರಿ ಗುಡ್ ಲೀಡರ್. ಕರ್ನಾಟಕ ದಮನಕ ಚಿತ್ರದ ಎಲ್ಲ ಹಾಡುಗಳು ಈಗಾಗಲೇ ನಮಗೆ ಇಷ್ಟ ಆಗಿದೆ. ಆ ಮ್ಯೂಸಿಕ್, ಆ ಲಿರಿಕ್ಸ್ ಅಲ್ಲಿ ಒಂದು ಎನರ್ಜಿ ಇದೆ ಸರ್. ಸೊ ಹರಿ ಸರ್ ಬಗ್ಗೆ ನೀವು ಹೇಳಬೇಕು. ಹರಿ ಕೃಷ್ಣ ಮತ್ತು ನನ್ನ ಸ್ನೇಹಕ್ಕೂ ತುಂಬ ವರ್ಷಗಳ ತುಂಬ ಸಿನಿಮಾಗಳ ರೆಕಾರ್ಡ್ ಇದೆ ಅದ್ರ ಹಿಂದೆ. ಅಲ್ಲಿ ಎಲ್ಲಿ ದೋಸ್ತಿ ಇರುತ್ತೋ ಅಲ್ಲಿ ಈ ಥರದ ಕೆಲಸಗಳಾಗುತ್ತೆ. ನನಗೆ ಸುಮಾರು ಕಡೆ ನಾನು ತಿರುಗಾಲು ತಿಪ್ಪ ಅಂತಾರಲ್ಲ ಆ ಥರ ಎಲ್ಲ ಕಡೆ ಓಡಾಡೋನು, ಅಲ್ಲೆಲ್ಲ ಹೇಳ್ತಾರೆ ಈ ಹಾಡುಗಳದ್ದು ಅಂದರೆ ವಿಶೇಷವಾಗಿ ಕೇಳ್ತಿದ್ದಾರೆ ಕರ್ನಾಟಕದ ಮನಕದ ಹಾಡುಗಳು. ಅದು ಹರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಏನೋ ಬರೆದದ್ದನ್ನು ನೀಟಾಗಿ ಕಿವಿಗಳವರೆಗೆ ತಲುಪಿಸೋ ತಾಕತ್ತಿರೋ ಕಂಪೋಸರ್ ಅವರು. ಅದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸರಲ್ಲ. ಅಂದರೆ ಈಗ ಅವ್ರು ಹಿಂಗೆ ಎದುರು ಕೂತಾಗ ನಂಗೆ ಹೊಗಳಕ್ಕೂ ಬರಲ್ಲ, ನನಗೆ ಯಾರನ್ನೂ ಹೊಗಳಕ್ಕೆ ಬರಲ್ಲ, ನನಗೆ ಅದೊಂದು ದೊಡ್ಡ ಸಮಸ್ಯೆ. ಬಟ್ ಕಲ್ಯಾಣ ಗುಣಗಳು ಕ್ವಾಲಿಟಿ ಅಂತ ಬಂದಾಗ ಆ್ಯಸ್ ಅ ಕಂಪೋಸರ್ ಅದು ಬೇರೆ ಯಾವುದೋ ಲೆವೆಲಿನ ಜೀವ ಅದು ಹರಿಕೃಷ್ಣ. ಹಿಂಗೆ ಬರೆದು ಬಿಡಬಹುದು ಬಟ್ ಅದು ಕೇಳಿಸ್ಬೇಕು ಟಿವಿನಲ್ಲಿ. ಒಬ್ಬ ಹಾಡುಗಾರ ಹಾಡಿದಾಗ ತಾಳ ತಂಬೂರಿ ವಾದ್ಯಗಳ ಜೊತೆಗೆ ಇಡೀ ಹಾಡೇ ಅದಕ್ಕೊಂದು ಉದ್ದೇಶ ಇರುತ್ತೆ, ಒಂದು ತಾತ್ಪರ್ಯ ಇರುತ್ತೆ. ಹಾಡಲ್ಲಿ ಏನೋ ಹೇಳಬೇಕಲ್ಲ, ಹಾಡಲ್ಲಿ ಮಾತಿರುತ್ತೆ, ಅದನ್ನು ಕಟ್ಟಿಕೊಡೋದ್ರಲ್ಲಿ ಪರಿಣಿತರು ಅವರು. ಈಗ ಭೂಮಿಯೊಂದು ಬೋಳು ತಲೆಯೂಟೊಪ್ಪಿ ಇಟ್ಟರೆ ತಪ್ಪು ಏನು, ತಪ್ಪು ಏನು ಅಂತ ಕ್ವಶನ್ ಕೂಡ ಕೇಳುತ್ತೆ. ಅದು ಕಂಪೋಸರ್ನ ತಾಕತ್ತದು. ಆಮೇಲೆ ಅದಕ್ಕೆ ಬಾಳು ಒಂದು ನಂದ ದೀಪ ಬತ್ತಿ ಇಟ್ಟರೆ ತಪ್ಪು ಏನೋ ಕ್ವಶನ್ ಕೇಳಿಸ್ಬೇಕು. ಇದು ಮೀಟದೇನೆ ವೀಣೆಯೊಂದು ಟೊಯ್ ಅನ್ನಬಹುದೇ, ಆ ಟೊಯ್ ಅಂತಂತಿದ್ದಂಗೆ ಅದು ಅಪಶ್ರುತಿ ಥರ ಕೇಳಿಸ್ಬಾರ್ದು, ಸುಶ್ರಾವ್ಯವಾಗಿ ಕೇಳಿಸ್ಬೇಕು. ಅದೆಲ್ಲ ಕೆಲವೇ ಕೆಲವು ಪ್ರತಿಭೆಗಳ ಇದು, ಅದು ಕೆಲವೇ ಕೆಲವು ಜನರಿಗಿರೋ ಪ್ರತಿಭೆ ಅದು. ಅದರಲ್ಲಿ ಹರಿ ಕೂಡ ಒಬ್ಬರು. ಇಷ್ಟು ಸಿನಿಮಾ ಮಾಡಿದ್ವಿ, ಅಯ್ಯೋ ಮೊನ್ನೆ ನಾನು ಅವ್ರು ಲೆಕ್ಕ ಹಾಕ್ತಿದ್ವಿ ಏಳೋ ಎಂಟೋ ಸಿನಿಮಾ, ಹತ್ತಿರ ಹತ್ತನೇ ಸಿನಿಮಾನೇ ನಿರ್ಬೇಕಿದು ಅಂತ. ಸೊ ಖುಷಿ ಆಗುತ್ತೆ ಅವ್ರ ಜೊತೆ ಕೆಲಸನೇ ಒಂದು ಖುಷಿ, ಕಂಪೋಸಿಂಗ್ ಒಂದು ಖುಷಿ, ಅವರ ಕಂಪೋಸಿಷನ್ ಬರೆಯೋದು, ಅವ್ರು ನನ್ನ ಸಿನಿಮಾಗೆ ಕೆಲಸ ಮಾಡೋದು, ಯಾವುದಿದ್ರು ಖುಷಿ ಸಮಾಚಾರ ಅದು. ಸರ್, ಈ ಸಿನಿಮಾದಲ್ಲಿ ಉತ್ತರ ಕರ್ನಾಟಕದಲ್ಲೂ ಕೂಡ ಒಂದು ಹಾಡಿದೆ ಉತ್ತರ ಕರ್ನಾಟಕದ ಭಾಷೆ. ಹಾಂ, ಹಿತ್ತಲು ಕಕರಿ ಬೇಡ ಮಾಮ ಅಂತ ಪ್ರಭುದೇವ ಸರ್ ಮತ್ತು ನಿಷ್ಕೃಕ ಅವ್ರು ಕುಣಿದಿರೋದು. ಮಾಳು ನಿಪ್ನಾಳ್ ಅಂತ ಆ ಕಡೆ ಉತ್ತರ ಕರ್ನಾಟಕದ ಗಾಯಕ, ಮತ್ತು ಶ್ರುತಿ ಅಂತ ನಮ್ಮ ಬೆಂಗಳೂರು ಪ್ರಾಂತ್ಯದವರು ಹಾಡಿರೋದು.
ಅದು ನನ್ನ ಹರಿಯ ಹರಿಕೃಷ್ಣ ಅವರ ವೈಯಕ್ತಿಕ ಫೇವ್ರೇಟ್ ಗೀತೆ. ಮತ್ತು ಪ್ರಭು ಅವರು ಮತ್ತು ನಿಶ್ವಿಕ ಅವರು ಅವ್ರ ಕುಣತನ ನೋಡೋದೇ ಒಂದು ದೊಡ್ಡ ಹಬ್ಬ. ಭಟ್ಟ ಜೊತೆ ಈಗೋದು ಕಷ್ಟನೇ ಅಂತ ಹೇಳ್ಕೊಂಡೆ ಪಾತಾಜಿ ಸರ್ ನಿಮ್ಮ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಸೊ ಅವ್ರ ಬಗ್ಗೆ ಹೇಳೋದಾದರೆ. ಆತ ಕೂಡ ಸ್ನೇಹಿತ, ಸಹೃದಯಿ. ಆಮೇಲೆ ನಾನು ಕಂಡ ಅತ್ಯಂತ ಶಾಂತ ಸಿನಿಮಾಟೋಗ್ರಾಫರ್ ಅಂದರೆ ಸಂತೋಷ್ ಪಾತಾಜಿ. ಫ್ರೇಮ್ಗಳು ವೈಬ್ರಂಟ್ ಆಗಿರುತ್ತೆ, ಬಟ್ ಅದನ್ನು ತೆಗೆಯೋ ವ್ಯಕ್ತಿ ಅಷ್ಟು ಕಾಮ್ ಇರ್ತಾನ ಅಂತ ಒಂದು ಪ್ರಶ್ನೆ ಬರುತ್ತೆ. ಆ ಥರ ಕಾಮ್ ಅಂದರೆ ಉದ್ವೇಗ ಇಲ್ಲ ಅವನಿಗೆ. ಒಂದು ಕಥೆಗೆ ಹಿಂಗೆ ಅಂತ ಲೊಕೇಶನ್ ಅಲ್ದಾಟದಿಂದ ಚಿತ್ರೀಕರಣ ಮಾಡೋವರೆಗೂ ಅಷ್ಟೇ ಬದ್ಧನಾಗಿ ಡೆಡಿಕೇಟೆಡಾಗಿ ತುಂಬ ಶಾಂತಿಯಿಂದ ಅದಕ್ಕೊಂದು ಟೈಮ್ ಫ್ರೇಮ್ ಹಾಕ್ಕೊಂಡು ಕೆಲಸ ಮಾಡೋ ಅಖಂಡ ಪ್ರತಿಭಾವಂತ ಸಂತೋಷ್. ಅದು ಕೂಡ ಕೆಲವು ಕಡೆ ಸ್ನೇಹ ಇದ್ದಾಗ ಕೆಲಸ ತುಂಬ ಜೋರಾಗಿ ನಡೆಯುತ್ತೆ. ಅದು ಸಂತೋಷ ನಾನು ಸ್ನೇಹಿತರಾಗಿರೋದಕ್ಕೆ ಆ ರೇಂಜಿನ ರಿಸಲ್ಟು ಬಂದಿದೆ ಅಂದ್ಕೋತೀನಿ. ನೀವು ಫಿಲ್ಮ್ ನೋಡಿದಾಗ ಯಾರು ಸಿನಿಮಾಟೋಗ್ರಾಫರ್ ಅಂತ ಸುಮಾರು ಜನ ಕೇಳ್ತಾರೆ, ಅಷ್ಟು ಉನ್ನತ ಮಟ್ಟದ ಕೆಲಸ ಮಾಡಿದ್ದಾನೆ ಈ ಸಿನಿಮಾಗೆ. ಸರ್ ಇನ್ನು ನಿಮ್ಮ ಇಡೀ ಸಿನಿಮಾದ ಬಗ್ಗೆ ಮತ್ತು ಸಿನಿಮಾದ ಜರ್ನಿಯ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರಿ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಕಾರ್ಯಕ್ರಮಕ್ಕೆ ಮೀಸಲಿಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ನಮಸ್ಕಾರ.